ಡಿಯರ್ ಸ್ಟೂಡೆಂಟ್ಸ್, ನಾವು ಹಿಂದಿನ ವಿಡಿಯೋದಲ್ಲಿ ಕರ್ನಾಟಕ ಸಂಸ್ಕೃತಿ ಬಗ್ಗೆ, ಭಾರತೀಯ ಸಂಸ್ಕೃತಿ ಬಗ್ಗೆ ಮತ್ತು ಸಂಸ್ಕೃತಿಯ ಅರ್ಥವನ್ನು ನೋಡಿದ್ವಿ. ಈಗ ಕರ್ನಾಟಕ ಸಂಸ್ಕೃತಿಯ ಲಕ್ಷಣಗಳಲ್ಲಿ ಮೊದಲನೇದಾದ ಸನಾತನ ತತ್ವ ಮತ್ತು ಸಮನ್ವಯ ಗುಣ ಮತ್ತು ಸರ್ವಧರ್ಮ ಸಹಿಷ್ಣುತೆ, ಸರ್ವಧರ್ಮ ಸಮಾನತೆಯ ದೃಷ್ಟಿ, ಈ ಮೂರು ಲಕ್ಷಣಗಳ ಬಗ್ಗೆ ಇಲ್ಲಿ ವಿವರವಾಗಿ ನೋಡೋಣ. ಮೊದಲನೇದು ಸನಾತನ ತತ್ವ. ಕರ್ನಾಟಕ ಸಂಸ್ಕೃತಿ ಸನಾತನ ತತ್ವದ ಆಧಾರದ ಲಕ್ಷಣವನ್ನು ಹೊಂದಿದೆ. ಸನಾತನ ತತ್ವ ಅಂತಂದರೆ ಏನು? ಸನಾತನ ತತ್ವ ಅಂತಂದರೆ ಅನಾದಿ ಕಾಲದಿಂದಲೂ ಸ್ಥಿರವಾಗಿ ನಡೆದುಕೊಂಡಿರೋ ಬಂದಂಥ ತತ್ವ. ಅಂದರೆ ಸ್ಥಿರವಾಗಿ ನಿಂತಿರೋದು, ನೆಲೆ ಕಂಡುಕೊಂಡಿರತಕ್ಕಂಥ ತತ್ವ. ಇಲ್ಲಿ ನೋಡಿ, ಸನಾತನವಾದ ಮಹಾವೃಕ್ಷದಂತೆ ಆಳವಾಗಿ ಬೇರುಬಿಟ್ಟು ಸ್ಥಿರವಾಗಿ ನಿಂತಿರುವುದು ಈ ಸಂಸ್ಕೃತಿಯ ಮುಖ್ಯ ಲಕ್ಷಣ. ಹೇಗೆ ಸಾವಿರಾರು ವರ್ಷ ಮಹಾವೃಕ್ಷ ತನ್ನ ಬೇರುಗಳನ್ನು ಅಡಿಯಲ್ಲಿ ಬಿಟ್ಟು ಹೇಗೆ ಸಾವಿರಾರು ವರ್ಷ ಸ್ಥಿರವಾಗಿ ಭದ್ರವಾಗಿ ನಿಲ್ತದೋ, ಹಾಗೆ ಕರ್ನಾಟಕ ಸಂಸ್ಕೃತಿಯು ಕೂಡ ಸಾವಿರಾರು ವರ್ಷಗಳಿಂದ ಭದ್ರ ಬುನಾದಿ ಮೇಲೆ ನಿಂತಿದೆ. ಇಲ್ಲಿ ರಾಜ್ಯ ಮತ್ತು ಸಾಮ್ರಾಜ್ಯಗಳು ಬಂದು ಹೋದವು ಈ ಸಂಸ್ಕೃತಿಗೆ, ಮತ್ತು ನಾಡಿನೊಳಗೆ ಸಾವಿರಾರು ಕಾಳಗಗಳಲ್ಲದೆ ನಾಡಿನೊಳಗೆ ಕಾಳಗಗಳು ಅದಷ್ಟಲ್ಲದೆ ಹೊರಗಿನಿಂದ ಕೂಡ ದಾಳಿಯನ್ನು ಮಾಡಿದರು. ಮತ್ತು ಇಲ್ಲಿ ಧರ್ಮಕ್ರಾಂತಿಗಳಾದವು. ಏನಾದರೂ ಜನತೆ ತಮ್ಮ ಜೀವನ ದೃಷ್ಟಿ ಅಥವಾ ತಮ್ಮ ಮನೋಭಾವನೆಯನ್ನು ಇಲ್ಲಿ ಬದಲಾಯಿಸಲಿಲ್ಲ. ಹೇಗೆ ಅಂತಂದರೆ, ಹನ್ನೆಲೆಗಳನ್ನು ಕಳಿಸಿಕೊಂಡು ಹೊಸ ಚಿಗುರು ತಳೆಯುವ ಮರದಂತೆ ತನ್ನ ಅಂತಸ್ತ್ವದಿಂದ ಸಂಸ್ಕೃತಿ ಸದೃಢವಾಗಿಯೇ ಉಳಿದಿದೆ. ಇಲ್ಲಿ ಅನೇಕ ರಾಜರುಗಳು ಈ ಕರ್ನಾಟಕ ಪ್ರದೇಶವನ್ನು ಆಳಿ ಹೋದರು. ಅದಲ್ಲದೆ ನಾಡಿನೊಳಗನೆ ಅಂತರ್ಕಲಹಗಳಾದವು. ಅದಲ್ಲದೆ ಹೊರಗಿನಿಂದ ಕೂಡ ಕರ್ನಾಟಕ ಪ್ರದೇಶದ ಮೇಲೆ ದಾಳಿಗಳನ್ನು ಮಾಡಿದರು. ಮತ್ತು ಧಾರ್ಮಿಕ ಕ್ರಾಂತಿಗಳು ಕೂಡ ಅದು ಇಲ್ಲಿ ಇವೆಲ್ಲ ಆದರೂ ಕೂಡ ಇಲ್ಲಿ ಜನ ತಮ್ಮ ಮನೋಧರ್ಮ ಮತ್ತು ಜೀವನ ದೃಷ್ಟಿಯನ್ನು ಬದಲಾಯಿಸಿಲ್ಲ. ಹಣ್ಣೆಲೆಗಳು ಕಳಿಸಿಕೊಂಡು ಹೊಸ ಸಸಿಗಳು ತೊಳೆಯುವ ಹಾಗೆ ಮರದ ತನ್ನ ಅಸ್ತಿತ್ವವನ್ನು ಸಂಸ್ಕೃತಿ ಕಾಪಾಡಿಕೊಂಡು ಬಂದಿದೆ. ಹೇಗೆ ಒಂದು ಹಣ್ಣಾದ ಎಲೆಗಳು ಉದುರಿ ತನ್ನ ಹೊಸ ಚಿಗುರು ಹೇಗೆ ಬರುತ್ತದೆ, ಆ ಮರದಂತೆ ತನ್ನ ಸಂಸ್ಕೃತಿಯನ್ನು ಹಳೆಯ ವಿಚಾರಗಳನ್ನು ಬಿಟ್ಟು ತನ್ನ ಹೊಸ ಹೊಸ ವಿಚಾರಗಳನ್ನು ಅಳವಡಿಸಿಕೊಂಡು ಕಾಲಕ್ಕೆ ತಕ್ಕನ ಹಾಗೆ ಬದಲಾಗುತ್ತಾ ಸನಾತನ ತತ್ವವನ್ನು ಪ್ರತಿಪಾದಿಸುತ್ತಾ ಕರ್ನಾಟಕ ಸಂಸ್ಕೃತಿ ಬಂದಿದೆ. ಇದು ಸನಾತನ ತತ್ವ. ನೆಕ್ಸ್ಟು ಸಮನ್ವಯ ಗುಣ. ನಮ್ಮ ಕರ್ನಾಟಕ ಸಂಸ್ಕೃತಿಗೆ ಸಮನ್ವಯ ಅಥವಾ ಸಹಿಷ್ಣುತೆ, ಸಹಿಸಿಕೊಳ್ಳುವ ಗುಣವನ್ನು ಹೊಂದಿದೆ. ಎಲ್ಲರಿಂದ ಅಲಿಪ್ತವಾಗಿ ಪ್ರತ್ಯೇಕವಾಗಿ ಇರುವ ಸ್ವಭಾವ ನಮ್ಮ ಕರ್ನಾಟಕ ಸಂಸ್ಕೃತಿಗೆ ಇಲ್ಲ. ಇದು ಎಲ್ಲರೊಳಗೂಡಿ ಇರುವಂಥ ಸಂಸ್ಕೃತಿಯನ್ನು ಹೊಂದಿದೆ. ಹೊಸದು ಬಂದಾಗ ಅದರ ಒಳ್ಳೆಯ ಅಂಶಗಳನ್ನು ಅರಗಿಸಿಕೊಂಡು ಅದನ್ನು ತನ್ನ ಮಡಿಲಲ್ಲಿ ಒಳಗೊಳ್ಳುವ ಔದಾರ್ಯ ನಮ್ಮ ಜನಕ್ಕಿದೆ. ಏನೋ ಒಂದು ಹೊಸ ವಿಚಾರಗಳು ಬಂದರೆ ಅದರ ಒಳ್ಳೆಯ ಅಂಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗುವಂಥ ಜನ ನಮ್ಮ ಕರ್ನಾಟಕದ ಅಥವಾ ಕನ್ನಡಿಗರು. ಇಂಥ ಔದಾರ್ಯ ಈ ಜನಕ್ಕೆ ಇದೆ. ಹೀಗೆ ಅನೇಕ ಮತಗಳು, ಧರ್ಮಗಳು, ಆಚರಣೆಗಳು ಇಲ್ಲಿ ಬಂದು ಹೋದಮೇಲೆ ಅವರು ಪರಸ್ಪರ ಹೊಂದಾಣಿಕೆಯಿಂದ ನೆಮ್ಮದಿಯಿಂದ ಬಾಳುವಂಥ ಮಾಡಿದೆ. ಅದಕ್ಕೆ ಮೂಲ ತತ್ವ ಏನು ಅಂತಂದರೆ ಸಮನ್ವಯ ಗುಣ ಇರೋದರಿಂದ ಈ ರೀತಿಯಲ್ಲಿ ಆಗಿದೆ. ಈ ಸಂಸ್ಕೃತಿಯ ಇನ್ನೊಂದು ಗುಣ ಏನಂತಂದರೆ ಸಮನ್ವಯ ಗುಣ. ಈಗ ನೋಡ್ರಿ, ಇದು ಹೇಳುವ ಹಾಗೆ ಬೇಲೂರಿನಲ್ಲಿ ಒಂದು ಶಾಸನ ಇದಕ್ಕೆ ಪುಷ್ಟಿ ಕೊಡುತ್ತದೆ. ಬೇಲೂರಿನ ಶಾಸನ ಏನು ಹೇಳ್ತಿದೆಪ್ಪ ಅಂತಂದರೆ, ಧರ್ಮ ಸಹಿಷ್ಣುತೆ ಕನ್ನಡಿಗರ ಪರಂಪರೆ. ಧರ್ಮಗಳ ಬೇರೆ ಬೇರೆ ಧರ್ಮಗಳನ್ನು ಸಹಿಸಿಕೊಳ್ಳುವುದು ಅಥವಾ ಸಹಿಷ್ಣುತೆ, ಅವುಗಳಿಗೆ ಮರ್ಯಾದೆ ಕೊಡೋದು, ಇವೆಲ್ಲ ಏನು ಅಂತಂದರೆ ಕನ್ನಡಿಗರ ಪರಂಪರೆ. ಇದು ಅವರ ಪರಂಪರೆಯಲ್ಲಿಯೇ ಬಂದುಬಿಟ್ಟಿದೆ ಅಂತಂದು ಹೇಳ್ತಾ ಆ ಶಾಸನದ ಬಗ್ಗೆ ನೋಡು. ಏನದು ಶಾಸನ? ಏವಂ ಶೈವಾತ್ಸ ಮುಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತಿನೋ ಬೌದ್ಧ ಬುದ್ಧ ಇತಿ ಪ್ರಮಾಣಪಟವ ಕರ್ಮೇತಿ ನೈಯೋಯಿಕ ಅರ್ಹಚೇತಿಹ ಜೈನ ಶಾಸನ ಮತಿ
ಕರ್ಮೇತಿ ವಿಮುಂಸಕ ಸೋ ಏಂ ಮೋ ವಿದಧಾತು ವಾಚಿಂತಫಲಂ ಶ್ರೀಕೇಶವ ಶಶದ್ದ. ಅಂತಂದರೆ ಶೈವರು ಶಿವನೆಂದು, ವೇದಾಂತಿಗಳು ಬ್ರಹ್ಮನೆಂದು, ಬೌದ್ಧರು ಬುದ್ಧನೆಂದು, ಮಹಾಪಟುಗಳಾದ ನೈಯಾಯಿಕರು ಕರ್ತನೆಂದು, ಜೈನರು ಅರ್ಹಂತನೆಂದು, ಮೀಮಾಂಸಕರು ಕರ್ಮವೆಂದು, ಯಾರನ್ನು ಉಪಾದಿಸುವರೋ ಅವನೇ ಆದ ಶ್ರೀ ಕೇಶವನೆಂಬ ಈತನು ಸದಾ ನಮ್ಮ ಇಷ್ಟಫಲಗಳನ್ನು ಕೊಡಲಿ ಅನ್ನೋದು ಈ ಶಾಸನದ ತಿರುಳು. ಇದು ಇದೆಲ್ಲ ಒಟ್ಟಾರೆ ಏನು ಸೂಚಿಸುತ್ತಪ್ಪ ಅಂತಂದರೆ, ಕರ್ನಾಟಕ ಒಂದು ಸಮನ್ವಯ ಅಥವಾ ಸಹಿಷ್ಣುತೆಯ ಗುಣವನ್ನು ಹೊಂದಿದೆ ಅಂತ ಹೇಳಿ ತೋರಿಸ್ತೈತಿ. ಇನ್ನು ಇನ್ನೊಂದು ಮುಖ್ಯ ಗುಣ ಏನಪ್ಪ ಅಂತಂದರೆ, ಸರ್ವಧರ್ಮ ಸಮಾನತೆಯ ದೃಷ್ಟಿ. ಇದಕ್ಕೆ ಸರ್ವಧರ್ಮಗಳಲ್ಲಿಯೂ ಸಮಾನವಾದ ದೃಷ್ಟಿ ಇಡುವಂಥ ಒಂದು ವಿಶೇಷವಾದ ಗುಣ ಕರ್ನಾಟಕ ಸಂಸ್ಕೃತಿಗೆ ಇದೆ. ನೋಡು, ಅನೇಕ ಧರ್ಮಗಳ ವಿಷಯದಲ್ಲಿ ನಮ್ಮಾಡು, ಅನೇಕ ಧರ್ಮಗಳ ವಿಷಯದಲ್ಲಿ ನಮ್ಮ ನಾಡು ತೋರುತ್ತಾ ಬಂದ ಒಂದು ಉದಾತ್ತ ಮನೋಭಾವ, ನಾವು ಅದನ್ನು ಎತ್ತಿ ಹೇಳಲೇಬೇಕು. ಏನಂತಂದರೆ, ಒಂದು ಧರ್ಮದಲ್ಲಿಯೇ ದರ್ಶನ ಭೇದದಿಂದ ಉಂಟಾಗುವ, ನೋಡು ನಮ್ಮ ಹಿಂದೂ ಧರ್ಮದಲ್ಲಿಯೇ ದರ್ಶನ ಭೇದ ಉಂಟಾಗಿ ಶಂಕರರು ಬಂದು ಹೋದರು, ಮಾಧ್ವರು ಆಗಿ ಹೋದರು, ರಾಮಾನುಜರಂಥ ಪಂಥಗಳು ಇಲ್ಲಿ ಹುಟ್ಟಿ ಹೋದವು. ಅದಲ್ಲದೆ ರೂಢಿಸಿಕೊಂಡು ಬಂದಂಥ ಸನಾತನ ಧರ್ಮವನ್ನು ಪ್ರತಿಭಟಿಸಿ ಜೈನ ಧರ್ಮ ಬೌದ್ಧ ಧರ್ಮ ಇಲ್ಲಿ ಪ್ರವೇಶ ಮಾಡಿತು. ಅದಲ್ಲದೆ ಹೊರಗಿನಿಂದ ಪ್ರವೇಶ ಮಾಡಿ ಇಸ್ಲಾಂ ಕ್ರೈಸ್ತ ಮೊದಲಾದ ಮತಗಳು ಇಲ್ಲಿ ಬಂದವು. ಇಲ್ಲಿ ಬಂದು ಹೋದಮೇಲೂ ಅವು ನಮ್ಮ ಕನ್ನಡ ಪ್ರದೇಶದಲ್ಲಿ ತಮ್ಮದೇ ಆದಂಥ ಬೆಂಬಲಿಗರನ್ನು ಕಳಿಸಿಕೊಂಡರು. ಅವು ಆ ಬೆಂಬಲಿಗರು ಯಾವತ್ತೂ ಜಗಳಕ್ಕೆ ನಿಲ್ಲಲಿಲ್ಲ. ಇದು ಒಂದು ವಿಶೇಷವಾಗಿ ಗಮನದಲ್ಲಿಡಬೇಕಂಥ ವಿಷಯ. ಇದು ಎಲ್ಲ ಧರ್ಮಗಳು ಬಂದು ನಿಂತು ಬೆಳೆದು ತಮ್ಮ ಫಾಲೋವರ್ಸ್ ಅಂತಂದರೆ ಬೆಂಬಲಿಗರನ್ನು ಗಳಿಸ್ಕೊಂಡು ಇಷ್ಟೆಲ್ಲ ಆದರೂ ಕೂಡ ನಮ್ಮ ಪ್ರದೇಶದಲ್ಲಿ ಧರ್ಮ ಧರ್ಮದ ನಡುವೆ ಯಾವತ್ತಿಗೂ ಜಗಳಗಳು ನಡೀಲಿಲ್ಲ. ಅಂದರೆ ಅದನ್ನೆಲ್ಲ ಸಮಾನತೆ ದೃಷ್ಟಿಯಿಂದ ನೋಡೋದು ನಮ್ಮ ಜನರ ದೃಷ್ಟಿಕೋನ, ಅವರ ಮನೋಧರ್ಮ. ಅವರವರ ಧರ್ಮ ಅವರಿಗೆ ಸೇರಿದ್ದು, ಇತರರನ್ನು ವಿರೋಧಿಸುವಂತಿಲ್ಲ. ಬೇರೆ ಅವರವರ ಧರ್ಮ ಅವ್ರಿಗೆ ಹೆಚ್ಚು, ಅವ್ರಿಗೆ ವಿರೋಧ ಮಾಡುವ ಹಾಗೆ ಇಲ್ಲ. ಇಷ್ಟೇ ಅಲ್ಲ, ಪರಸ್ಪರ ಘೋಷಣೆ ಸಹಾಯಗಳನ್ನು ಒದಗಿಸುತ್ತಾ ಬಂದಿರುವುದುಂಟು. ಬೇರೆ ಧರ್ಮಕ್ಕೆ ಕರ್ನಾಟಕ ಸಂಸ್ಕೃತಿ ಏನಪ್ಪ ಅಂತಂದರೆ, ಆ ಬೇರೆ ಧರ್ಮದವ್ರನ್ನ ಕೂಡ ಸಹಾಯ ಹಸ್ತ ಮಾಡಿ ಅವರಿಗೆ ಬೆಳವಣಿಗೆ ಸಹಕಾರಿಯಾಗಿ ಬಂದಿದೆ. ನಮ್ಮ ರಾಜಕೀಯ ಚರಿತ್ರೆಯ ಉದ್ದಕ್ಕೂ ಸರ್ವ ಧರ್ಮಗಳ ಸಮಾನ ದೃಷ್ಟಿ ಘೋಷಿಸುವ ಉದಾಹರಣೆಗಳು ಸಾಕಷ್ಟು ಸಿಗ್ತವೆ. ಕರ್ನಾಟಕ ಇತಿಹಾಸ ನೋಡಿದಾಗ, ಈ ಪ್ರಸ್ತುತ ಅಷ್ಟೇ ಅಲ್ಲದೆ ರಾಜಕೀಯ ಚರಿತ್ರೆಯಲ್ಲೂ ಕೂಡ ನಾವು ನೋಡ್ಬೋದು, ಸರ್ವ ಧರ್ಮಗಳ ಸಮಾನ ದೃಷ್ಟಿಯನ್ನು ಘೋಷಿಸ್ಕೊಂಡು ಬಂದಿದೆ. ಈ ಔದಾರ್ಯವಾದದ್ದು ಧರ್ಮದ ಸಾರವನ್ನು ಕಂಡುಕೊಳ್ಳಲು ಅಂತರಂಗನ ದರ್ಶನದಿಂದಲೇ. ಈ ನಮ್ಮ ಸಂಸ್ಕೃತಿ ಏನಿದೆಯಲ್ಲ, ನಮ್ಮ ಸಂಸ್ಕಾರ, ಈ ಸಂಸ್ಕಾರದಿಂದ ಅಂತರಂಗ ಹೇಗೆ ವೃದ್ಧಿ ಆಗ್ತದಲ್ಲ, ಆ ಅಂತರಂಗದ ವೃದ್ಧಿ ಪರಿಣಾಮವಾಗಿ ಈ ಔದಾರ್ಯ ಬಂದಿದ್ದು. ನೋಡಿ, ಇದಕ್ಕೊಂದು ಏನಾಗ್ತೈತಿ, ಒಮ್ಮೊಮ್ಮೆ ನೀರಸ ಹೆಡೆಯೊಡಿದೊಡನೆ ಮುಂದಾಳುಗಳು ಒಡೆದ ಮನಸ್ಸುಗಳು ಕೂಡಿಸಿ ಧಾರ್ಮಿಕ ಸಮನ್ವಯ ಕಾಪಾಡೋದುಂಟು. ಇಲ್ಲಿ ಒಂದು ವೇಳೆ ಬೇರೆ ಬೇರೆ ಧರ್ಮಗಳು ಜಗಳಕ್ಕೆ ನಿಂತಾಗ ಆ ಎಲ್ಲ ಒಡೆದ ಮನಸ್ಸುಗಳನ್ನು ಕೂಡಿಸಲು ನಮ್ಮ ಸಂಸ್ಕೃತಿಯ ಜನ ಅವರ ಸಮನ್ವಯವನ್ನು ಕಾಪಾಡಿದ್ದು ಉಂಟು. ಉದಾಹರಣೆಗೆ ಒಂದು ಉದಾಹರಣೆ ಇದೆ ಇಲ್ಲಿ, 24/8/1368 ವಿಜಯನಗರ ಕಾಲದ ಒಂದು ಘಟನೆ ಇಲ್ಲಿ ಸ್ಮರಣೀಯವಾಗಿದೆ. ಏನಪ್ಪ ಅಂತಂದರೆ, ಆ ಟೈಮಲ್ಲಿ ವೈಷ್ಣವರು ಪ್ರಬಲಗೊಂಡು ಜೈನರಿಗೆ ಕಿರುಕುಳ ಕೊಡತೊಡಗಿದಾಗ ಜೈನ ಮುಖಂಡರು ಏನು ಮಾಡಿದರು, ಬುಕ್ಕರಾಯನಲ್ಲಿ ದೂರು ಕೊಟ್ಟರು. ಆವಾಗ ಬುಕ್ಕರಾಯರು ಏನು ಮಾಡಿದರು ಅಂತಂದರೆ, ಒಂದು ಶಾಸನ ಮಾಡ್ತಾರೆ. ಏನಂತಂದರೆ ನೋಡಿ, ವೈಷ್ಣವ ಧರ್ಮಕ್ಕೂ ಜೈನ ಧರ್ಮಕ್ಕೂ ಭೇದವಿಲ್ಲವೆಂದು ರಾಯನು ವೈಷ್ಣವರ ಕೈಯಲ್ಲಿ ಜೈನರ ಕೈ ಹಿಡಿದುಕೊಟ್ಟು ಜೈನರ ದರ್ಶನಕ್ಕೆ ಪೂರ್ವ ಮರ್ಯಾದೆಗಳು
ಪಂಚಮಹಾ ವ್ಯಾಧ್ಯಗಳು ಕಲಶವು ಸಲ್ಲುವುದು ಹೀಗೆ ಹೇಳಿದರು. ನಂತರ ಜೈನ ದರ್ಶನಕ್ಕೆ ಭಕ್ತರ ಹಾನಿ ವೃದ್ಧಿಯಾದರೂ ವೈಷ್ಣವ ಹಾನಿ ವೃದ್ಧಿಯಾದರೂ ಇದನ್ನು ಪಾಲಿಸುವುದು. ಹಾಗೆ ಈ ಮರ್ಯಾದೆಯಲ್ಲೂ ಎಲ್ಲ ರಾಜ್ಯಗಳಂತಹ ಬಸ್ತಿಗಳಿಗೆ ವೈಷ್ಣವರು ಶಾಸನವನ್ನಿಟ್ಟು ಪಾಲಿಸುವುದು. ಚಂದ್ರಾಕೃ ಸ್ಥಾಯಿಯಾಗಿ ವೈಷ್ಣವ ಸಮಯವು ಜೈನ ದರ್ಶನವ ರಕ್ಷಿಸಿಕೊಂಡು ಬರುವುದಾಗಿತ್ತು. ವೈಷ್ಣವರು ಜೈನವರು ಒಂದು ಭೇದವಾಗಿ ಕಾಣಲಾರದು. ಈ ಶಾಸನ ಇಂದು ಶ್ರವಣಬೆಳಗೊಳದ ಭಂಡಾರ ಬಸದಿಯಲ್ಲಿದೆ. ಸಂಖ್ಯೆ 4753444 ಇದು ಈ ಶಾಸನದ ಸಂಖ್ಯೆಯಾಗಿದೆ. ಹೀಗೆ ಕರ್ನಾಟಕ ಸಂಸ್ಕೃತಿ ಸರ್ವಧರ್ಮ ಸಮಾನತೆಯ ದೃಷ್ಟಿಯನ್ನು ಕಾಪಾಡಿಕೊಂಡು ಬಂದಿದೆ. ನೆಕ್ಸ್ಟ್ ಕ್ಲಾಸಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ಧರ್ಮದ ಆಚರಣೆ, ವೀರಜೀವನ ಮತ್ತು ಔದಾರ್ಯ ಇವುಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಧನ್ಯವಾದಗಳು.